ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿ ತೋಟ ಅಂತ. ಅದಿದು ಶಾಂತಿ ತೋಟ ಕೆಲವೇ ಕೆಲವು ಜನರಿಗಾಗಿದೆ. ಮೊನ್ನೆ ರಾಮ ಜನ್ಮಭೂಮಿಯ ಆಚರಣೆ ಸಂದರ್ಭದಲ್ಲಿಯೂ ಕೂಡ ಹಲವಾರು ಕಡೆ ಅಡೆತಡೆ ಅರೆಸ್ಟು ಎಲ್ಲ ನಡೆದಿದೆ. ಮಂಡ್ಯ ಜಿಲ್ಲೆಯಲ್ಲೂ ಹನುಮಧ್ವಜ ಬಗ್ಗೆ ಎಲ್ಲ ಕಡೆ ಇದು ಸಮಸ್ಯೆಗಳಾಗ್ತಾ ಇದೆ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾನೂನಿನ ಭಯ ಇಲ್ಲ, ಕಾನೂನು ವಿರೋಧ ಚಟುವಟಿಕೆ ಮಾಡೋರಿಗೆ ಸಂಪೂರ್ಣ ರಕ್ಷಣೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಸರ್ಕಾರ ಉದ್ದೇಶ ಏನನ್ನುವಂಥದ್ದು ಅವರ ಮಾತುಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಓಲೈಕೆಯ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಇವತ್ತು ದಲಿತ ಮಹಿಳೆ ಮೇಲೆ ಅಟ್ಯಾಕ್ ಆದರೂ ಕೂಡ ಯಾವುದೇ ಕಟ್ಟುನಿಟ್ಟು ಕ್ರಮ ಆಗಲಿಲ್ಲ, ಅಲ್ಪಸಂಖ್ಯಾತ ಮಹಿಳೆ ಮೇಲೂ ಆಗಲಿಲ್ಲ, ಹಿಂದುಳಿದ ಇತರ ಮಹಿಳೆಯರ ಮೇಲೆ ಕೋಲಾರ ಇತರ ಕಡೆ ಎಲ್ಲ ಕಡೆ ಆದರೂ ಕೂಡ ಯಾವುದೂ ಕಟ್ಟುನಿಟ್ಟಿನ ಕ್ರಮಗಳು ಆಗ್ತಾ ಇಲ್ಲ. ಶೇಕಡ 30%ರಷ್ಟು ಕ್ರೈಮ್ ಅಗೇನ್ಸ್ಟ್ ವುಮನ್ ಹೆಚ್ಚಾಗ್ತಾ ಇದೆ ಈ ರಾಜ್ಯದಲ್ಲಿ. ಭಾಳ ಕಳವಳಕಾರಿಯಾಗಿ ಪರಿಸ್ಥಿತಿ ಇದೆ. ಹೆಣ್ಮಕ್ಕಳು ಧೈರ್ಯದಿಂದ ಒಬ್ಬರೇ ಓಡಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಕಾನೂನನ್ನು ಕೈಗೆತ್ಕೊಂಡವರು ನಿರ್ಬಿಡಿಯಾಗಿ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ತಮ್ಮ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಈಗಾಗಲೇ ನಾನು ಹೇಳಿದ್ದೆ, ಒಮ್ಮೆ ಸೆಟಲ್ಮೆಂಟ್ ಕೇಂದ್ರಗಳಾಗಿದ್ದಾವೆ. ಒಂದು ರೀತಿಯಲ್ಲಿ ಬಿಹಾರ್ನಲ್ಲಿ ಏನಿತ್ತು ಜಂಗಲ್ ರಾಜ್ಯ, ಅದು ಇವತ್ತು ಕರ್ನಾಟಕದಲ್ಲಿ ಇವರ ಆಡಳಿತ ಅವಧಿಯಲ್ಲಿ ಇವತ್ತು ಪ್ರವೇಶ ಆಗಿದೆ, ನಡೀತಾ ಇದೆ. ಇದರ ವಿರುದ್ಧ ನಮ್ಮ ಪಕ್ಷ ಹಲವಾರು ಹೋರಾಟಗಳನ್ನು ಹಾಕ್ಕೊಂಡಿದೆ, ಮುಂದೆ ಕೂಡ ಆಗ್ತೇವೆ. ಕೆಲವು ಸಂದರ್ಭಕ್ಕೆ ಕಾನೂನಿನ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಉದಾಹರಣೆಗೆ ಮೊನ್ನೆ ಹನಗಲ್ಲಲ್ಲಿ ನಡೆದ ಪ್ರಕರಣ, ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ಒಂದು PIL ಅನ್ನು ಕೂಡ ನಾವು ಹಾಕಬೇಕನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಕಾನೂನು ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಸರ್, ಇದು ಈಗ ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಸಮಾವೇಶ, ಸರ್, ಅಲ್ಲಿಂದ 0.2 ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ. ಲೋಕಸಭೆ ಎಲೆಕ್ಷನ್ ಇರುವಂತ ಇದರಲ್ಲಿ 5 ವರ್ಷಗಳು ಓದಕ್ಕೆ ಮತ್ತೆ CM ಮುಂದಾಗಿದ್ದಾರೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಅಹಿಂದದ ಮೆಟ್ಲ ಏರಿ ನೀವು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ, ಅಹಿಂದ ಜನಾಂಗಕ್ಕೆ ನೀವೇನು ಮಾಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಿದರೆ ಸಾಕು. ಹೇಳೋದೊಂದು ಮಾಡೋದೊಂದು ಕೆಲಸವನ್ನು ತಾವು ಮಾಡ್ತೀರಿ. ಹಿಂದುಳಿದ ವರ್ಗದವರಿಗೆ, SC ST ಜನಾಂಗಕ್ಕೆ ಏನು ಮಾಡಿದ್ದೀರಿ? ಇವತ್ತು ಇದೇ ವರ್ಷ 11,300 ಕೋಟಿ ರೂಪಾಯಿ SC ST ಹಣವನ್ನು ಡೈವರ್ಟ್ ಮಾಡಿದ್ದೀರಿ. ನಿಮ್ಮ ಗ್ಯಾರಂಟಿಗಳಿದೆ, ಗ್ಯಾರಂಟಿಗಳು ನಿಮ್ಮದು. ಚುನಾವಣೆಯ ಸಂದರ್ಭದಲ್ಲಿ ಲಾಭಕ್ಕಾಗಿ ಮಾಡಿದಿರಿ, ಅದಕ್ಕೆ ಬೇರೆ ಹಣವನ್ನು ಒದಗಿಸ್ಬೇಕಾಯ್ತು. ದಲಿತರ ಹಣನೇ ಬೇಕಾಗಿತ್ತ ನಿಮಗೆ? 11,300 ಕೋಟಿ ರೂಪಾಯಿ ಅಕಸ್ಮಾತ್ ಇದ್ರೆ ದಲಿತ ಕೆರೆಗಳು, ಗಂಗಾ ಕಲ್ಯಾಣ, ಉದ್ಯೋಗಾವಕಾಶ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಅದರಿಂದ ಇವತ್ತೆಲ್ಲ ವಂಚಿತರಾಗಿದ್ದಾರೆ. ಮತ್ತು ದಲಿತರಿಗೆ ನ್ಯಾಯ ಕೊಟ್ಟಿರುವಂಥದ್ದೇ ನಾವು. ಅವ್ರ ರಿಸರ್ವೇಷನ್ ಹೆಚ್ಚು ಮಾಡುವಂಥದ್ರಾಗಲಿ, ಯಾಕೆ ಮಾಡಲಿಲ್ಲ ನೀವು ಅಷ್ಟು ದಲಿತ ಪ್ರೇಮಿಗಳು? ಆಮೇಲೆ ನಾನು ಮಾಡುವಾಗ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಚುನಾವಣೆ ಸ್ಟಂಟ್ ಅಂದರು. ಈಗ ಈ ವರ್ಷ ಪ್ರತಿ ವರ್ಷ SC ST 3,500 ಜನ ಆ ಕೋಟಾದಲ್ಲಿ ಪ್ರವೇಶ ಪಡೆದು ಇಂಜಿನಿಯರಿಂಗ್, ಈ ಸತಿ 7,000 ದಾಟೋಗಿದೆ. ಅದೇ ರೀತಿ ಮೆಡಿಕಲ್ ಕಾಲೇಜು ಹೆಚ್ಚು ರಿಸರ್ವೇಷನ್ ಮಾಡಿದ್ರಿಂದ ಹೆಚ್ಚು ಮಕ್ಕಳು ಈಗ ಆ ರಿಸರ್ವೇಷನ್ ಅನ್ವಯ ಇವತ್ತು SC ST ಜನಾಂಗ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೊಳ್ತಾ ಇದ್ದಾರೆ. ಪ್ರಮೋಷನ್ನಲ್ಲಿ ಈಗಾಗಲೇ ಅದರ ಲಾಭ ಪಡಿತಾ ಇದ್ದಾರೆ, ಅಪಾಯಿಂಟ್ಮೆಂಟಲ್ಲೂ ಕೂಡ ಲಾಭ ಪಡಿತಾ ಇದ್ದಾರೆ. ನಿಜವಾದಂಥ ಮೂಲಭೂತವಾಗಿ ಅವ್ರು ಬೇಕಾಗಿರುವಂಥ ಕೆಲಸವನ್ನು, ಅದು ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್, ಈ ಮೂರನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡಿದೆ. ಸರ್ಕಾರ ಇದೆ, ಸಮಾವೇಶ ಮಾಡ್ತಾರೆ, ಆದರೆ ಆ ಜನಾಂಗ ಇವತ್ತು ಜಾಗೃತ ಆಗಿದೆ. ಅವ್ರಿಗೇನು ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ಲಾಭ ಆಯಿತು ಆ ಲಾಭ ಮತ್ತೊಮ್ಮೆ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗಾಗಲೇ 8 ತಿಂಗಳಲ್ಲಿ ಅವರ ಆಡಳಿತದ ಭ್ರಮ ನಿರಸನೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.